ಬೇಡ, ನೀ ನನ್ನ ಮಾತು ಕೇಳೋದು ಬೇಡ, ನಾ ನಿನ್ನ ಮಾತು ಕೇಳೋದು ಬೇಡ. ನೀ ಅಮ್ಮನ ಚಿಂತೆನ ಬಿಟ್ಬಿಡು, ನಿನ್ನ ಪಾಡಗ್ ನೀ ಇದ್ಬಿಡು. ತಿನ್ನು, ತಿನ್ನು ಸುಖವಾಗಿರು. ಮಾಮ್, ದಿಸ್ ಇಸ್ ಟೂ ಮಚ್. ಸುಮ್ಮನೆ ತಪ್ಪಾಗಿ ತಿಳ್ಕೊತಿದ್ದೆ ನನ್ನ. ತಪ್ಪಾಗಿ ತಿಳ್ಕೊಂಡಿದ್ದೆ, ಈಗ ಗೊತ್ತಾಗ್ತಾ ಇದೆ ನೀ ಎಂತ ದೊಡ್ಡ ಮನುಷ್ಯ ಅಂತ. ಮಾಮ್, ಹಿಂಗೆಲ್ಲ ಚುಚ್ಚು ಮಾತಾಡ್ಬೇಡ. ಈಗೇನು ತಿಂಡಿ ತಿಂತೀಯಾ ಇಲ್ವಾ? ಇಲ್ಲ. ನೀ ನನ್ನ ಮಾತಿಗೆ ಬೆಲೆ ಕೊಟ್ಟು ಆ ಹುಡುಗಿ ವಿಷಯ ಮರೆಯೋವರೆಗೂ ಒಂದಗಳು ತಿನ್ನೋದಿಲ್ಲ, ಅದೇನಾದರೂ ಆಗಲಿ. ಏನು ಶಾಂತಿ ಇದೆ ನಿನ್ನ ಹಠ? ಅವನ ಮೇಲಿನ ಸಿಟ್ಟನ್ನು ಅನ್ನದ ಮೇಲೆ ಯಾಕೆ ತೋರಿಸ್ತೀಯ? ನೋಡು, ಏನೇ ಇದ್ರೂ ಕೂತು ಮಾತಾಡಿ ಸರಿ ಮಾಡೋಣ. ಬಾಬಾ, ಕೂತ್ಕೊಂಡು ತಿನ್ನುವಂತೆ ಬಾ. ಇಲ್ಲ ರೀ, ಇನ್ನೂ ಬದುಕು ನೋಡಿಲ್ಲ, ಬಾಳಿಲ್ಲ. ಇವನಿಗೆ ಎಷ್ಟು ಹಠ ಇದೆ ಅಂತಂದರೆ, ಇನ್ನೂ ನಾನು ಅವರಮ್ಮ, ಪ್ರತಿಯೊಂದು ತುತ್ತಿಗೂ ಪ್ರೀತಿ ಬೆರೆಸಿ ತಿನ್ನಿಸಿ ಬೆಳೆಸಿದ್ದೀನಿ. ನನಗೆಷ್ಟು ಹಠ ಇರಬೇಕು? ಇವನು ನನ್ನ ದಾರಿಗೆ ಬರೋವರೆಗೂ ನಾನು ತಿನ್ನೋದಿಲ್ಲ, ತಿನ್ನೋದಿಲ್ಲ ಅಂದರೆ ತಿನ್ನೋದಿಲ್ಲ ಅಷ್ಟೇ. ತಪ್ಪು ಮಾಡ್ತಾ ಇದೆಯಾ ಕಣಮ್ಮ ನೀನು? ಈ ಥರ ಹಠ ಮಾಡಿ ಅವನನ್ನು ಕಟ್ಟಾಕ್ತಿದೆಯಾ ನೀನು? ಯಾವುದನ್ನು ಬಲವಂತವಾಗಿ ಹೇರಬಾರ್ದು, ಅದರಲ್ಲೂ ಪ್ರೀತಿ ವಿಷಯದಲ್ಲಿ. ಹಾಗಾದ್ರೆ ನಂದೇನು ಪ್ರೀತಿನೇ ಅಲ್ವಾ ಮಾವ? ನೀ ಸುಮ್ಮನೆ ಅವಂದೇ ಸರಿ ಅಂತ ಮಾತಾಡಬೇಡಿ. ನೋಡು ಅಬ್ಬಾಯ್, ಈಗಲೇ ಹೇಳ್ತಾ ಇದ್ದೀನಿ, ನಿನಗೆ ನಿಮ್ಮ ಅಮ್ಮ ಚೆನ್ನಾಗಿರಬೇಕು, ಊಟ ಮಾಡಬೇಕು ಅನ್ನೋದು ಮನಸ್ಸಲ್ಲಿದ್ದರೆ ಈಗಿಂದ ಈಗಲೇ ಅವಳು ಸಹವಾಸ ಬಿಟ್ಟುಬಿಡು. ಇನ್ಯಾವತ್ತ ಅವಳ ಮಾತು ತೆಗೆಯೋದಿಲ್ಲ ಅಂತನ್ನು. ನಾನು ಊಟ ಮಾಡ್ತೀನಿ, ಇಲ್ದಿದ್ರೆ ಹೀಗೆ ಉಪವಾಸ ಇದ್ಬಿಡ್ತೀನಿ. ನಿರ್ಧಾರ ನಿನಗೆ ಬಿಟ್ಟಿತ್ತು. ಯಾಕೋ ನನಗೂ ಏನು ಬೇಡ ರಚನ್. ಮಾಮ್ ತಿನ್ನಲ್ಲ ಅಂದ್ರೆ ನಾನು ತಿನ್ನಲ್ಲ. ನಾನು ಇಷ್ಟು ಕಪ್ಕೊಳ್ಳೋವರೆಗೂ ನಾನು ಉಪವಾಸನ ಎತ್ಬಿಡ್ತೀನಿ. ಅಭಯ್, ಏನಿದ್ದೀನಿ ಮುಚ್ಚಾಟ? ಮೊದಲು ಮಮ್ಮಿ ಹತ್ರ ಸಾರಿ ಕೇಳು, ಅವಳಿಗೂ ತಿನ್ನಿಸಿ ನೀನು ತಿನ್ನು. ಕೂತ್ಕೊಬಾ. ಹ್ಞೂ, ಸಾರಿ ಡ್ಯಾಡ್, ಇದು ಒಂದು ಕೆಲಸನೋ, ಒಂದು ಕಾರು ಬೈಕಿನ ವಿಷಯ ಆಗಿದ್ರೆ ನನ್ನ ತಲೆನೇ ಕೆಡ್ಸ್ಕೊತಿರ್ಲಿಲ್ಲ, ಆದರೆ ಇದು ನನ್ನ ಜೀವನದ ಪ್ರಶ್ನೆ.